ನಮಸ್ಕಾರ ಎಲ್ರಿಗೂ. ನಮ್ಮ ಹರ್ಷಿ ಮತ್ತೆ ಭೂ ಮದುವೆಗೆ ಬಂದಿರೋದು ನಮಗೆ ತುಂಬಾ ಸಂತೋಷ ಕೊಟ್ಟಿರುವಂತಹ ವಿಷಯ. ಇಬ್ರು ಬಹಳ ಒಳ್ಳೆ ವ್ಯಕ್ತಿಗಳು, ಇಬ್ರು ಒಳ್ಳೆ ಜೀವಗಳು ಒಟ್ಟಿಗೆ ಬಂದು ಜೀವನ ಒಟ್ಟಿಗೆ ಕಳಿಬೇಕು ಅಂತ ನಾವು ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ. ನಾವಿಬ್ರು ಮನಸ್ಫೂರ್ತಿಯಿಂದ ಅವ್ರಿಗೆ ಆಶೀರ್ವಾದ ಮಾಡೋಕೆ ಇಷ್ಟು ದೂರ ಬಂದಿದೀವಿ. ಆಮೇಲೆ ಇಡೀ ಜಿಲ್ಲೆ ಮಡಿಕೇರಿ ಜಿಲ್ಲೆನೆ ನೋಡೋಕೆ ಒಂಥರ ಕಣ್ಣಿಗೆ ಹಬ್ಬ. ನಮ್ಮ ಯಜಮಾನ್ರು ಗಾಡಿ ಓಡಿಸ್ತಾ ಅದೇ ಹೇಳ್ತಾ ಇದ್ರು, ಆ ಕಡೆ ನೋಡು ಈ ಕಡೆ ನೋಡು ಎಷ್ಟು ಇದೆ, ಗುಡ್ಡ ಬೆಟ್ಟ ನೀರು ಹಸಿರು ಎಲ್ಲಾನು. ಸೊ ನಿಮ್ಮೆಲ್ಲರನ್ನು ನೋಡಿ ಬಹಳ ಸಂತೋಷ ಆಗಿದೆ. ಹರ್ಷಿ ಭುವನ್ ಇಬ್ಬರಿಗೂ ನಮ್ಮ ಕಡೆಯಿಂದ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಹರ್ಷಿಗೆ ಮತ್ತೆ ಭುವನ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಮದುವೆ ಅನ್ನೋದು ತುಂಬಾ ಜವಾಬ್ದಾರಿ ಇರೋ ಒಂದು ಸಂಬಂಧ. ಇಬ್ರು ಖುಷಿಯಾಗಿ ಎಲ್ಲದನ್ನು ಈಕ್ವಲ್ ಆಗಿ ಹಂಚಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌದು, ಆ ಹರ್ಷಿ ನನ್ಗೆ ಹೇಳಿದ್ಲು ನೀವು ಕೇಳಿ ಅದೆಲ್ಲ ಹೇಳ್ಬಾರ್ದು, ಅವರೇ ಹೆಲ್ಪ್ ಮಾಡಿದ್ದು. ಬಟ್ ಹರ್ಷಿ ನನ್ಗೆ ರೂಲ್ ಆಗಿ ಹೇಳ್ಬಿಡಿದ್ಲು, ನೀವು ಅದ್ ಹಾಕೊಳ್ಳೇಬೇಕು ನನ್ ಮದ್ವೆಲ್ ಡಾನ್ಸ್ ಮಾಡ್ಲೇಬೇಕು ಕೊಡವ ಶೈಲಿನಲ್ಲಿ ಅಂತ. ಸೊ ಹಾಗಾಗಿ ಅವಳಿಗೋಸ್ಕರ ಉಟ್ಕೊಂಡು ಬಂದಿದ್ದೀನಿ. ಆ ಭುವನ್ನು ಅವಳು ತುಂಬಾ ಇಷ್ಟಪಟ್ರು ನನ್ನ ಸೀರೆ. ಇದ್ ಆಕ್ಚುಲಿ ನನ್ ಮದ್ವೆ ಸೀರೆ. ಸೊ ನನ್ ಮದ್ವೆ ಸೀರೆ ಅವ್ರ ಮದ್ವೆಗೆ ಹಾಕೊಂಡ್ ಬಂದಿದ್ದೀನಿ. ಅದು ಈ ತರ ಒಂದು ಕೊಡವ ಶೈಲಿಲಿ ಉಟ್ಕೊಂಡಿರೋದು ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಇವತ್ತು ನಮ್ಮ ಮಕ್ಕಳು ಅಂತಾನೆ ಹೇಳ್ಬಹುದು. ಮಕ್ಕಳು ಅನ್ನೋದಕ್ಕಿಂತ ಮೊಮ್ಮಕ್ಕಳು ಅವರು ನಮಗೆ. ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಭುವನ್ ಮತ್ತು ಹರ್ಷಿಕಾ ಪುಣಚ ಇವರ ವಿವಾಹ ಮಹೋತ್ಸವಕ್ಕೆ ಬಂದಿದ್ದೆ ಅತ್ಯಂತ ಖುಷಿಯಾಯಿತು. ಯಾಕೆಂದ್ರೆ ನಾವು ಹಾಸನ ಜಿಲ್ಲೆಯವರು, ಅರಸೀಕೆರೆಯವನಾಗಿರೋದ್ರಿಂದ ಕೊಡವ ಅವರ ಮದುವೆಗೆ ಬಹಳಷ್ಟು ಸಲ ಬಂದಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ತುಂಬಾ ಖುಷಿ ಕೊಟ್ಟಿದೆ. ಯಾಕೆಂದ್ರೆ ಗಂಡು ಮೆಟ್ಟಿನ ನಾಡು ಕೊಡವರು, ಕ್ಷತ್ರಿಯರು ತುಂಬಾ ಪ್ರೀತಿ. ಹಂಗಾಗಿ ಈ ಮದುವೆ ಬಂದಿದ್ದು ಅತ್ಯಂತ ಖುಷಿ ಕೊಟ್ಟಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.